वेलकम टू अवर चैनल सारा हेल्दी फूड नम्म इवत्तिन ई वीडियो दल्ली पनीर कबाब माडोदु हेगे अंत तिळ्कोळ्ळोण पनीर कबाब तुंबा टेस्टी आगिरुत्ते पनीर अल्ली वेरैटी वेरैटी आफ् ऐटम्स माडबहुदु लाइक पनीर मंचूरियन पनीर टिक्का पनीर भाजी नावु इवत्तु पनीर कबाब माड्ता इद्दीवि पनीर कबाब माडोदु हेगे अदक्के बेकागिरुवंत इंग्रेडियंट्स एनु अंत तिळ्कोळ्ळोदक्किंत मुंचे ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೆಳಗಡೆ ಕಾಣಿಸ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೇಗಿದೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಪನೀರ್ ಕಬಾಬ್ ಒಂದು ಸಾರಿ ಮಾಡ್ಕೊಂಡು ನೀವು ತಿಂದ್ರೆ ಸಾಕು ಇಷ್ಟು ಟೇಸ್ಟಿ ಆಗಿದೆ ಅಂತ ಅನ್ಕೊಂಡು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾ ಇರ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಪನೀರ್ ಗುಡ್ ಫಾರ್ ಹೆಲ್ತ್ ಆಲ್ಸೋ ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೆಯದು ಹಾಗಾದ್ರೆ ಬನ್ನಿ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಪನೀರ್ ಕಬಾಬ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಅದಕ್ಕೆ ಬೇಕಾಗಿರುವಂತ ಇಂಗ್ರೆಡಿಯೆಂಟ್ಸ್ ಗಳನ್ನ ನೋಟ್ ಮಾಡ್ಕೊಳ್ಳಿ ಪನೀರ್ 200 ಗ್ರಾಂಸ್ ಮೈದಾ 1 ಬೌಲ್ ಕಾರ್ನ್ ಫ್ಲೋರ್ 1/2 ಬೌಲ್ टेस्टिंग पाउडर 2 टेबलस्पून जिंजर गार्लिक पेस्ट 2 टेबलस्पून निंबे हण्णु 1 विनेगर स्वल्प जीरिगे 1/2 टेबलस्पून धनिया पाउडर 2 टेबलस्पून फुड कलर रेड स्वल्प गरम मसाला पाउडर 1 टेबलस्पून अरिशिना पाउडर 1/2 टेबलस्पून रेड चिली पाउडर 2 टेबलस्पून ब्लैक पेपर पाउडर 1/2 टेबलस्पून जीरिगे पाउडर 1/2 टेबलस्पून उप्पु 2 टेबलस्पून करीबेवु 10 अथवा स्वल्प कसूरी मेथी 2 टेबलस्पून नीरु 1/2 ग्लास एण्णे 1/2 लीटर कोत्तिमीरी सोप्पु ओंदु स्वल्प ईरुळ्ळि वद्दु बन्नि नोडोण पनीर कबाब माडोदु हेगे अंत नानु इल्लि पनीर न चिक्कदागि कट् माडि इट्कोंडिदीनि 200 ग्राम्स पनीर तगोंडिदीनि नंदिनी पनीर पनीर हाकोळ्ळि वंदु बाउल मैदा हसी हिट्टु कॉर्न फ्लोर अर्ध बाउल टेस्टिंग पाउडर 2 टेबलस्पून शुंठी बेल्लुली पेस्ट 2 टेबलस्पून निंबे हण्णु 1 विनेगर स्वल्प जीरिगे 1/2 टेबलस्पून धनिया पाउडर 2 टेबलस्पून फुड कलर अथवा केसरी बण्ण ओंदु स्वल्प
ಗರಂ ಮಸಾಲಾ ಪೌಡರ್ 1 ಟೇಬಲ್ ಸ್ಪೂನ್, ಅರಿಶಿನ ಪೌಡರ್ 1/2 ಟೇಬಲ್ ಸ್ಪೂನ್, ರೆಡ್ ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್ 1/2 ಟೇಬಲ್ ಸ್ಪೂನ್, ಜೀರಿಗೆ ಪೌಡರ್ 1/2 ಟೇಬಲ್ ಸ್ಪೂನ್, ಉಪ್ಪು 2 ಟೇಬಲ್ ಸ್ಪೂನ್, ಕರಿಬೇವು 1/10 ಎಲೆ, ಕಸೂರಿ ಮೇಥಿ 2 ಟೇಬಲ್ ಸ್ಪೂನ್, ಈಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಲೈಟಾಗಿ ಮಿಕ್ಸ್ ಮಾಡಬೇಕು, ಪ್ರೆಷರ್ ಕೊಟ್ಟು ಮಿಕ್ಸ್ ಮಾಡಬಾರದು. ನೋಡಿ ಲೈಕ್ ದಟ್, ಈ ತರ ಲೈಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಮಿಕ್ಸ್ ಮಾಡುವಾಗ್ಲೇನೆ ಇದ್ರ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ, ತಿನ್ನೋದಕ್ಕೂ ಸೂಪರ್ ಆಗಿರುತ್ತೆ. ಯಾರು ವೆಜಿಟೇರಿಯನ್ಸ್ ಇರ್ತಾರೋ ಇವರು ಅವರು ಈ ತರ ಪನ್ನೀರ್ ಕಬಾಬ್ ಮಾಡ್ಕೊಂಡು ತಿನ್ನಬಹುದು. ಚಿಕನ್ ಕಬಾಬ್ ತರನೆ ಟೇಸ್ಟ್ ಕೊಡುತ್ತೆ. ನಾನ್ ವೆಜಿಟೇರಿಯನ್ಸ್ ತಿನ್ನಬಾರ್ದು ಅಂತ ಅಲ್ಲ, ಬಟ್ ಯಾರು ಬೇಕಾದ್ರೂ ತಿನ್ನಬಹುದು. ವೆಜಿಟೇರಿಯನ್ಸ್ ಗಳು ಚಿಕನ್ ತಿಂತಿರಲ್ಲ ಅಲ್ವಾ, ಅದಕ್ಕೋಸ್ಕರ. ನೋಡಿ ಈ ತರ ನಾವು ಇವಾಗ ಮಿಕ್ಸ್ ಮಾಡ್ಕೊಂಡಿದೀವಿ ಇದನ್ನ. ಇದಕ್ಕೆ ಇವಾಗ ಸ್ವಲ್ಪ ನೀರ್ ಹಾಕೋಣ, ಸ್ವಲ್ಪ ನೀರು, ಅರ್ಧ ಲೋಟ ನೀರ್ ಸಾಕು. ಮಿಕ್ಸ್ ಮಾಡಿ ಲೈಟ್ ಆಗಿ ಮಿಕ್ಸ್ ಮಾಡ್ಬೇಕು, ಜೋರ್ ಜೋರಾಗೆಲ್ಲ ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ಳೋಣ. ನಾನು ಅರ್ಧ ಲೋಟ ನೀರ್ ತಗೊಂಡಿದೀನಿ, ಅಷ್ಟು ನೀರು ಸಾಕು ಇದಕ್ಕೆ. ನೋಡಿ ಮಿಕ್ಸ್ ಆಗ್ತಾ ಇದೆ, ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು ಪ್ಲೇಟ್ ಕ್ಲೋಸ್ ಮಾಡಿ 15 ನಿಮಿಷ ಮಸಾಲೆ ಜೊತೆ ನೆನೆಯೋದಕ್ಕೆ ಬಿಡೋಣ ಪನ್ನೀರ್ನ. ಪ್ಲೇಟ್ ಕ್ಲೋಸ್ ಮಾಡಿ ಪನ್ನೀರ್ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ನಾನು ಮಸಾಲೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಕಲಸಿದೀನಿ ಅಂತ ನೋಡ್ಕೋಬೇಕು, ಇದು ಸಹ ತುಂಬಾ ಇಂಪಾರ್ಟೆಂಟ್. ನೋಡಿ ಬನ್ನಿ ಇವಾಗ ಪನ್ನೀರ್ನ ಮಸಾಲೆ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಳ್ಳಿ. ಎಣ್ಣೆ ಹಾಕೊಳ್ಳಿ 1/2 ಲೀಟರ್. ಎಣ್ಣೆ ಚೆನ್ನಾಗಿ ಕಾಯಬೇಕು, ಆಮೇಲೆ ನಾವು ಪನ್ನೀರ್ ಹಾಕೋಣ. ಎಣ್ಣೆ ಕಾದಿದೆ, ಒಂದೊಂದೇ ಪೀಸ್ ತಗೊಂಡು ಹಾಕಿ ಎಣ್ಣೆಲಿ. ಹೀಗ್ ಮಾಡೋದ್ರಿಂದ ನಾವು ಒಂದೊಂದೇ ಪೀಸ್ ಹಾಕೋದ್ರಿಂದ ಪ್ರತಿಯೊಂದು ಕಬಾಬ್ ಅಲ್ಲೂ ಅಂದ್ರೆ ಪನ್ನೀರ್ ಕಬಾಬ್ ಅಲ್ಲೂ ಮಸಾಲೆ ಚೆನ್ನಾಗಿ ಸಿಗುತ್ತೆ.
ಸ್ಪೂನ್ ಅಲ್ಲಿ ಯಾವುದೇ ಕಾರಣಕ್ಕೂ ಹಾಕಬಾರದು. ಪನ್ನೀರ್ ಆಲ್ರೆಡಿ ಸಾಫ್ಟ್ ಇರುತ್ತಲ್ವಾ, ಒಡೆದು ಹೋಗುತ್ತೆ. ಸೊ ಹಾಗಾಗಿ ಕೈಯಲ್ಲೇ ಎತ್ತಿ ಒಂದೊಂದು ಒಂದೊಂದು ಮಸಾಲೆ ಜೊತೆ ಮಿಕ್ಸ್ ಮಾಡಿ ಹಾಕಬೇಕು ನೋಡಿ. ಈ ತರ ಬೋಂಡ ಹಾಕ್ತೀವಲ್ವಾ ಆತರ. ನೋಡಿ ಪನ್ನೀರ್ ಕಬಾಬ್ ಎಣ್ಣೆಲ್ ಫ್ರೈ ಆಗ್ತಾ ಇದೆ. ಈ ತರನೇ ಹಾಕ್ಬೇಕು ನೀವು, ಅವಾಗ್ಲೇನೇ ಅದು ಚೆನ್ನಾಗಿ ಫ್ರೈ ಆಗುತ್ತೆ, ಪನ್ನೀರ್ ಒಡೆದು ಹೋಗಲ್ಲ. ನಿಧಾನಕ್ಕೆ ಇದನ್ನ ಫ್ರೈ ಮಾಡಬೇಕು, ಫೋರ್ಸ್ ಮಾಡಬಾರದು. ನಿಧಾನಕ್ಕೆ ತೆಗಿರಿ ಈ ತರ. ನೋಡ್ತಾ ಇದೀರಲ್ಲ ನಾನು ಎಷ್ಟು ನಿಧಾನಕ್ಕೆ ತೆಗಿತಾ ಇದ್ದೀನಿ ಅಂತ, ಅದೇ ತರ ನೀವು ಮಾಡಬೇಕು. ಸಾಫ್ಟ್ ಆಗಿ ಫ್ರೈ ಮಾಡ್ಬೇಕು ನೋಡಿ. ಒಂದು ಪನ್ನೀರ್ ಒಡೆದು ಹೋಗಿಲ್ಲ, ಎಷ್ಟು ಚೆನ್ನಾಗಿ ಉಂಡೆ ಉಂಡೆ ಆಗಿ ಬಂದಿದೆ. ಇಟ್ಸ್ ಲುಕ್ ಲೈಕ್ ಕಬಾಬ್ ಓನ್ಲಿ, ಚಿಕನ್ ಕಬಾಬ್. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಇದನ್ನ ಎಣ್ಣೆಯಿಂದ ತೆಗೆಯೋಣ. ನೆಕ್ಸ್ಟ್ ರೌಂಡ್ ಹಾಕೋಣ, ಒಂದೊಂದಾಗಿ ಹಾಕೊಳ್ಳಿ. ಸಾಫ್ಟ್ ಆಗಿ ಒಂದೊಂದೇ ಸಪರೇಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿದೆ, ಆಯಿಲ್ ಇಂದ ತೆಗೆಯೋಣ. ಇವಾಗ ಸ್ಟೌವ್ ಆಫ್ ಮಾಡ್ಕೊಳ್ಳಿ. ಪನ್ನೀರ್ ಕಬಾಬ್ ಪನ್ನೀರ್ ಒಂದ್ ಸ್ವಲ್ಪನೂ ಒಡೆದು ಹೋಗದೆ ಇರೋ ತರ ಮಾಡೋ ಸೀಕ್ರೆಟ್ ಏನಂತ ಅಂದ್ರೆ, ಜಾಸ್ತಿ ರಫ್ ಆಗಿ ಯೂಸ್ ಮಾಡಬಾರ್ದು. ತುಂಬಾ ಲೈಕ್ ಚಮಚ ತಗೊಂಡು ಅಲ್ಲಾಡ್ಸೋದು, ಚಮಚದಲ್ಲಿ ಎಣ್ಣೆ ಜೊತೆ ಹಾಕೋದು ಅದೆಲ್ಲ ಮಾಡಬಾರ್ದು. ಹಾಗೆ ಮಾಡಿದ್ರೆ ಒಡೆದು ಹೋಗುತ್ತೆ. ಹಾಗೆ ಪನ್ನೀರ್ ಕಬಾಬ್ ಟೇಸ್ಟಿ ಆಗಿ ಬರೋದಕ್ಕೆ ಸರಿಯಾದ ಇನ್ಗ್ರೀಡಿಯೆಂಟ್ಸ್ ಗಳನ್ನ ಸಮ ಪ್ರಮಾಣದಲ್ಲಿ ಹಾಕಿದ್ರೆ ಮಾತ್ರ ಟೇಸ್ಟ್ ಆಗಿ ಬರುತ್ತೆ. ಹಾಗೆ ಫ್ರೈ ಮಾಡುವಾಗ ಜಾಸ್ತಿ ಸುಟ್ಟು ಹೋಗ್ಬಾರ್ದು, ಜಾಸ್ತಿ ಹಸಿ ಹಸಿನೂ ಇರಬಾರ್ದು. ಆತರ ನೋಡ್ಕೊಂಡು ಫ್ರೈ ಮಾಡ್ಕೊಂಡು ನೀವು ತಿಂದ್ರೆ ಸೂಪರ್ ಆಗಿರುತ್ತೆ ಕಬಾಬ್. ನೋಡಿ ಯಾವ ತರ ಬಂದಿದೆ ಪನ್ನೀರ್ ಕಬಾಬ್. ಪ್ಲೇಟ್ ಸರ್ವ್ ಮಾಡ್ಕೊಳ್ಳೋಣ. ನನ್ನ ಪ್ಲೇಟ್ ಸರ್ವ್ ಮಾಡ್ಕೊಂಡಿದೀನಿ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ
ಸ್ವಲ್ಪ ಕೊತ್ತಂಬರಿ ಮತ್ತೆ ಈರುಳ್ಳಿ ಒಂದು ನೋಡಿ ವೀಕ್ಷಕರೇ ನನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಪನ್ನೀರ್ ಕಬಾಬ್ ಟೇಸ್ಟ್ ಸಹ ನಾನು ಈಗ ಒಂದು ಟೇಸ್ಟ್ ಮಾಡಿ ನೋಡಿದೆ ಸೂಪರ್ ಆಗಿ ಬಂದಿದೆ ನೋಡೋದಕ್ಕೇನೆ ಇಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ ಟೇಸ್ಟ್ ಅಂತೂ ಮಸ್ತ್ ಮಸ್ತ್ ಆಗಿದೆ ಚೆನ್ನಾಗಿದೆ ಟೇಸ್ಟ್ ಎಷ್ಟು ಈಜಿ ಇದೆ ಅಲ್ವಾ ಪನ್ನೀರ್ ಕಬಾಬ್ ಮಾಡೋದು ನೀವೇ ನೋಡಿದ್ರಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬೇಕು ಮತ್ತೆ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಮತ್ತೆ ಫ್ರೈ ಮಾಡುವಾಗ ಹೇಗೆ ಪನ್ನೀರ್ ನ ಒಂದೊಂದೇ ಸೆಪರೇಟ್ ಆಗಿ ಹಾಕಬೇಕು ಯಾವ ತರ ಫ್ರೈ ಮಾಡಬೇಕು ಅಂತ ನೀವು ನೋಡಿದ್ರಲ್ಲ ಇದೇ ತರ ನೀವು ಸಹ ಪನ್ನೀರ್ ಕಬಾಬ್ ನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ನೀವು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೆಳಗಡೆ ಕಾಣಿಸ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದ್ರಿಂದ ನೋಟಿಫಿಕೇಶನ್ ಆಪ್ಷನ್ ಆನ್ ಆಗುತ್ತೆ ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ಹೊಸ ವಿಡಿಯೋಗಳನ್ನ ಎಲ್ಲರಿಗಿಂತ ಮೊದಲು ನೀವೇ ನೋಡಿಕೊಳ್ಳಬಹುದು ಹಾಗೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿದ್ರ ಚಳಿಗಾಲದಲ್ಲಿ ತಿನ್ನೋದಕ್ಕೆ ಸೂಪರ್ ಆಗಿರುವ ಪನ್ನೀರ್ ಕಬಾಬ್ ಎಷ್ಟು ಈಜಿ ಮತ್ತೆ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ ನೀವು ಇದನ್ನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆನಾ ಥ್ಯಾಂಕ್ ಯು ಬೈ ಬೈ ಫ್ರೆಂಡ್ಸ್ ಕೈಂಡ್ಲಿ ಲೈಕ್ ಅವರ್ ವಿಡಿಯೋಸ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಥ್ಯಾಂಕ್ ಯು